ನಮಸ್ಕಾರ, ಜನಧ್ವನಿಗೆ ಸ್ವಾಗತ. ಜನಧ್ವನಿಯಲ್ಲಿ ಈಗ ಹೆಡ್ಲೈನ್ಸ್. ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗೆ ತರಾಟೆ. ಜಿಲ್ಲಾ ಗ್ರಂಥಾಲಯ ಆವರಣದಲ್ಲಿ ಅಂಗಡಿ ನಿರ್ಮಾಣಕ್ಕೆ ವಿರೋಧ. ಅವ್ಯವಸ್ಥೆಗಳ ಆಗಾರವಾಗಿರುವ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೋಮವಾರ ಜಿಲ್ಲಾಧಿಕಾರಿ ಆರ್ ಲತಾ ದಿಢೀರ್ ಭೇಟಿ ನೀಡಿದರು. ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಘಟಕ, ಸಾಮಾನ್ಯ ವಾರ್ಡ್, ಅಪೌಷ್ಟಿಕ ಮಕ್ಕಳ ಘಟಕಕ್ಕೆ ಭೇಟಿ ನೀಡಿದರು. ಆಸ್ಪತ್ರೆಯಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ರೋಗಿಗಳಿಂದ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಯಲ್ಲಿನ ಹದಗೆಟ್ಟಿದ್ದ ಶೌಚಾಲಯಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿ ಲತಾ ಅವರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡದಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಟಾಯ್ಲೆಟ್ಸ್ ಅಂತೂ ನನಗೆ ನಾಟ್ ಎಟ್ ಆಲ್ ಹ್ಯಾಪಿ. ಇವತ್ತೇ ಅದು ರಿಪೇರಿ ಆಗಲಿಲ್ಲ ಅಂದರೆ ದ ಕನ್ಸರ್ನ್ ವಿಲ್ ಬಿ ರಿಪೇರ್ಡ್, ದ ಕನ್ಸರ್ನ್ ಪರ್ಸನ್ ವಿಲ್ ಬಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ. ಅದನ್ನು ಇಟ್ಸ್ ಐಮ್ ವೆರಿ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ದಟ್. ಸೊ ಓವರಾಲ್ ಲಾಟ್ ಆಫ್ ಸ್ಕೋಪ್ ಇದೆ, ತುಂಬಾ ಮಾಡಿಸ್ಬೇಕಾಗಿದೆ ಇಂಪ್ರೂವ್ಮೆಂಟು. ಇಮಿಡಿಯೇಟಾಗಿ ಏನು ಹೌಸ್ ಕೀಪಿಂಗ್ ಮಾಡಬೇಕು, ಹೌಸ್ ಕೀಪಿಂಗ್ ಜನ ತುಂಬ ಶಾರ್ಟೇಜ್ ಇದೆ ಅಂತ ಗೊತ್ತಾಗತ್ತೆ. ಆ್ಯಂಡ್ ಹೆಲ್ಪ್ ಡೆಸ್ಕು ಹೆಲ್ಪ್ ಡೆಸ್ಕ್ ಆಗೇ ಕೆಲಸ ಮಾಡ್ತಾ ಇಲ್ಲ. ಅದು ಇಮಿಡಿಯೇಟಾಗಿ ಅದು ಹೆಲ್ಪ್ ಡೆಸ್ಕ್ ಆಗಿರಬೇಕು. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಕಾರ್ಯವೈಖರಿ ಬಗ್ಗೆ ನಾನಂತೂ ಐ ಆಮ್ ನಾಟ್ ಹ್ಯಾಪಿ. ಸೊ ಅವ್ರು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ಗೆ ನಾನು ಗವರ್ಮೆಂಟ್ಗೆ ಬರೀತೀನಿ. ಪೇಷಂಟ್ಸ್ ಮೋಸ್ಟ್ ಆಫ್ ದ ಪೇಷಂಟ್ಸು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತಲೇ ಹೇಳಿದ್ದಾರೆ. ಬಟ್ ಕೆಲವರು ಹೊರಗಡೆಗೆ ಬರ್ಕೊಡ್ತಿದ್ದಾರೆ ಅಂತಲೂ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಎನ್ಕ್ವೈರ್ ಮಾಡ್ತೀನಿ. ಮತ್ತು ಅಟೆಂಡರ್ಸ್ ಕಡೆ, ಪೇಷಂಟ್ ಅಟೆಂಡರ್ಸ್ ಕಡೆ ಸ್ವಲ್ಪ ಹೋಗಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸೋದು ಮಾಡ್ತಿದ್ದಾರೆ. ಅದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಏನಿದ್ರೂ ಹಾಸ್ಪಿಟಲ್ನವರೇ ಅಟೆಂಡ್ ಮಾಡಬೇಕು ಅಂತ. ಆ್ಯಂಡ್ ನನ್ನ ಪ್ರಕಾರ ಇನ್ನೂ ಸಾಕಷ್ಟು ರಿಪೇರ್ಸ್ ಆಗಬೇಕು. ರಿಪೇರ್ಸ್ ಇಂದ ಸೆನ್ಸ್ ಸ್ವಲ್ಪ ಸರ್ವಿಸಸ್ನ ಇನ್ನು ಟ್ಯೂನ್ ಅಪ್ ಮಾಡಬೇಕು. ತುಂಬಾ ಐ ಥಿಂಕ್ ಯಾಕಂದರೆ ಕೆಪ್ಯಾಸಿಟಿ ಇರೋದಕ್ಕಿಂತ ಹೆಚ್ಚಾಗಿ ಪೇಷಂಟ್ಸ್ ಬರ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ಫೆಸಿಲಿಟೀಸ್ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಸೊ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನೇನು ಮಾಡ್ಬೋದು ಇವತ್ತಿಂದನೇ ಈ ARS ಮೀಟಿಂಗ್ನ ಇಮಿಡಿಯೇಟಾಗಿ ಕರೀಲಿಕ್ಕೆ ಹೇಳಿದ್ದೀವಿ. ಜಿಲ್ಲಾ ಗ್ರಂಥಾಲಯ ಆವರಣದಲ್ಲಿ ಮಳಿಗೆಗಳ ನಿರ್ಮಾಣಕ್ಕೆ ಸಾರ್ವಜನಿಕರ ವಲಯದಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ನಗರದ ಹೃದಯ ಭಾಗದಲ್ಲಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಗ್ರಂಥಾಲಯ ಇಲಾಖೆ ಕಟ್ಟಡ ಆವರಣದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಸರಿಯಲ್ಲ ಎಂದು ನಗರಸಭೆ ಹಿರಿಯ ಸದಸ್ಯ SM ರಫೀಕ್ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಈ ಏನು ಇವರು ಅಂಗಡಿಗಳು ಕಟ್ಟಕ್ಕೆ ಮಾಡಿದ್ದಾರೆ, ಇದು ಕಾನೂನು ಬಾಹಿರ. ಇದರ ಸ್ಯಾಂಕ್ಟಿಟಿನ ಔಟ್ ಆಗುತ್ತೆ. ದಿ ವೆರಿ ಪರ್ಪಸ್ ಆಫ್ ಇಷ್ಟು ಕೋಟ್ಯಾಂತರ ರೂಪಾಯಿ ವಸ್ತುನ್ನ ಒಂದೇನು ಇದಕ್ಕೆ ನಿಗದಿಪಡಿಸಿ ಲೈಬ್ರರಿಗೆ ಅಂತ ಡಿಜಿಟಲ್ ಅಂತ ಮಾಡಿದ ನಂತರ ಹಿಂದೆ ಎಲ್ಲ ಜಿಲ್ಲಾಧಿಕಾರಿಗಳು ಇದನ್ನು ಸಪೋರ್ಟ್ ತಗೊಂಡು ಎಲ್ಲರನ್ನು ಎಲ್ಲ ಫಂಡ್ಸನ್ನು ಕೂಡಿ ಕಟ್ಟಿಸಿ ದೊಡ್ಡ ಕಾಂಪ್ಲೆ ಯೂನಿಯನ್ ಡಿಜಿಟಲ್ ಲೈಬ್ರರಿ ಮಾಡಿದ್ದಾರೆ. ಇದು ಈಗ ಒಂದು 8 ಅಂಗಡಿಗಳು ಕಟ್ಟಬೇಕು ಅಂತ ನಾವು ಒಂದು ಪ್ರಪೋಸಲ್ ಮಾಡಿ ತಮ್ಮ ಕಣ್ಣು ಮುಂದೆ ಇದೆ. ಇದು ಹಾಕ್ಕೊಡ್ದು, ಇದು ಸಾರ್ವಜನಿಕರ ಹಿತದೃಷ್ಟಿಗೆ ವಿರೋಧವಾದ್ದು. ಒಂದು ಕಾಂಪ್ಲೆಕ್ಸ್ ಮಾಡೋದು ಇದು ಸರಿ ಇಲ್ಲ. ಇಲ್ಲಿ ಯಾರು ಸರ್ ಕಂಪ್ಲೇಂಟ್ ಕಟ್ಟಿಸ್ತಾರೆ? ಅವರ ಲೈಬ್ರರಿ ಅವರೇ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ.